ಏರ್ ಆಂಬುಲೆನ್ಸ್ ಮೂಲಕ ದಿಗಂತ್ ಅವರನ್ನ ಗೋವಾದಿಂದ ಬೆಂಗಳೂರಿಗೆ ಶಿಫ್ಟ್ ಮಾಡಲಾಗುತ್ತಿದೆ ಹೌದು ಬೆಂಗಳೂರಿನ ಮಣಿಪಾಲ್ ಆಸ್ಪತ್ರೆಗೆ ಸೇರಿಸಲಾಗುತ್ತಿದೆ ದಿಗಂತ್ ಅವರನ್ನ ಗೋವಾಗೆ ಟ್ರಿಪ್ ಹೋಗಿದ್ರು ಪತ್ನಿ ಮತ್ತು ಸ್ನೇಹಿತರ ಜೊತೆ ಅಲ್ಲಿ ಗೋವಾ ಬೀಚ್ ನಲ್ಲಿ ಬ್ಯಾಕ್ ಫ್ಲಿಪ್ ಮಾಡಲು ಹೋಗಿದ್ದಾರೆ ಹಿಂದೆ ಸಾಕಷ್ಟು ಬಾರಿಯೂ ಕೂಡ ಮಾಡಿದ್ದಾರೆ ಸಕ್ಸಸ್ ಆಗಿತ್ತು ಆದರೆ ಬ್ಯಾಕ್ ಫ್ಲಿಪ್ ಮಾಡುವಂತಹ ಸಮಯದಲ್ಲಿ ಕರೆಕ್ಟ್ ಆಗಿ ಬ್ಯಾಕ್ ಫ್ಲಿಪ್ ಆಗಲಿಲ್ಲ ಕುತ್ತಿಗೆಗೆ ಸರಿಯಾಗಿ ಪೆಟ್ಟಾಗಿದೆ ದೊಡ್ಡ ಪ್ರಮಾಣದಲ್ಲಿ ಪೆಟ್ಟಾಗಿರುವಂತಹ ಕಾರಣ ಅವರ ಕುತ್ತಿಗೆ ಡ್ಯಾಮೇಜ್ ಆಗಿರಬಹುದು ಅಂತ ಹೇಳಲಾಗುತ್ತಿದೆ ತಕ್ಷಣವೇ ಅವರನ್ನು ಆಸ್ಪತ್ರೆಗೂ ಕೂಡ ಸೇರಿಸಿದ್ದಾರೆ ಹೀಗಾಗಿ ಗೋವಾದಿಂದ ಬೆಂಗಳೂರಿಗೆ ಏರ್ ಲಿಫ್ಟ್ ಮಾಡಲಾಗಿದೆ ನಗರದ ಮಣಿಪಾಲ್ ಆಸ್ಪತ್ರೆಗೆ ದಾಖಲಿಸಲು ಸಿದ್ಧತೆಯೂ ಕೂಡ ನಡೆಯುತ್ತಿದೆ ಎನ್ನಲಾಗಿದೆ ಪತ್ನಿ ಐಂದ್ರಿತರೆ ಜೊತೆ ದಿಗಂತ್ ಗೋವಾ ಪ್ರವಾಸಕ್ಕೆ ಹೋಗಿದ್ರು ಕುತ್ತಿಗೆಗೆ ಬಲವಾಗಿ ಪೆಟ್ಟು ಮಾಡಿಕೊಂಡಿದ್ದಾರೆ ಅನ್ನೋ ಮಾಹಿತಿ ಈಗ ಲಭ್ಯವಾಗಿದೆ ಗೋವಾದ ಬೀಚ್ ಒಂದರಲ್ಲಿ ಒಂದು ಘಟನೆ ಸಂಭವಿಸಿದೆ ದಿಗಂತ್ ಅವರಿಗೆ ಏನೂ ಆಗಬಾರದು ಅಂತ ದೇವರ ಹತ್ರ ಅಭಿಮಾನಿಗಳು ಕೂಡ ಪ್ರಾರ್ಥನೆಯನ್ನು ಮಾಡಿಕೊಂಡಿದ್ದಾರೆ ಬಲವಾಗಿ ಕುತ್ತಿಗೆ ಭಾಗಕ್ಕೆ ಪೆಟ್ಟಾಗಿದೆ ಎಂಬ ಮಾಹಿತಿ ಲಭ್ಯವಾಗಿದೆ ಆದಷ್ಟು ಬೇಗ ದಿಗಂತ್ ಅವರು ಗುಣಮುಖರಾಗಬೇಕು ಎಂದು ಅಭಿಮಾನಿಗಳು ಕೇಳ್ಕೊತಿದ್ದಾರೆ